ಗೆ ಸ್ವಾಗತ. ನಾನಂಚು ನ್ಯೂಸ್ ಇನ್ ಡೀಟೇಲ್ಸ್. ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಶೀಘ್ರವಾಗಿ ಸಮಸ್ಯೆಗಳನ್ನು ಪರಿಹಾರಗೊಳಿಸಲಾಗುವುದು ಅಂತ ಆರ್ ವಿ ದೇಶಪಾಂಡೆ ಮಂಗಳೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಜಾಗ ಪರಿವರ್ತನೆ, 94C, ಸಿಂಗಲ್ ಸೈಟ್ ಇತ್ಯಾದಿ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಕಂಡುಕೊಳ್ಳಲಾಗುವುದು ಅಂತ ರಾಜ್ಯ ಕಂದಾಯ ಸಚಿವರಾದ ಆರ್ ವಿ ದೇಶಪಾಂಡೆ ಹೇಳಿದ್ದಾರೆ. ನಗರದ ಸರ್ಕಿಟ್ ಹೌಸ್ನಲ್ಲಿ ರವಿವಾರ ಸುದ್ದಿಗೋಷ್ಠಿಯನ್ನು ನಡೆಸಿದ ಅವರು, ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಜಿಲ್ಲೆಯಲ್ಲಿ ಹಲವು ಸಮಸ್ಯೆಗಳಿವೆ. ಅವುಗಳ ಪರಿಹಾರಕ್ಕೆ ಹಿರಿಯ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಲಾಗಿದೆ. ಇಂದು ಕೂಡ ಸಭೆ ಕೂಡ ಕರೆಯಲಾಗಿತ್ತು. ಆದರೆ ಚಿತ್ರನಟ ಅಂಬರೀಷ್ ನಿಧನದ ಹಿನ್ನೆಲೆಯಲ್ಲಿ ಸಭೆಯನ್ನು ಮುಂದೂಡಲಾಗಿದೆ. ಶೀಘ್ರ ಮತ್ತೊಂದು ಸಭೆ ನಡೆಸಿ ಪರಿಹಾರ ಕ್ರಮ ಜರುಗಿಸಲಾಗುವುದು ಎಂದಿದ್ದಾರೆ. ಅಂಬರೀಷ್ ನಿಧನದ ಹಿನ್ನೆಲೆಯಲ್ಲಿ ಇಂದಿನ ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಲಾಗಿದೆ. ಹಾಗಾಗಿ ಮೂಡುಬಿದ್ರೆ ಮತ್ತು ಕಡಬ ತಾಲೂಕುಗಳ ಅಧಿಕೃತ ಉದ್ಘಾಟನೆಯನ್ನು ಮುಂದೂಡಲಾಗಿದೆ. ಬಂಟ್ವಾಳದ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಹಾಗೂ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಎಂದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್, ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಕಲಿಸಿ ಜಿಲ್ಲಾಧಿಕಾರಿ ಹೇಳಿದ್ದೆ ಭೇಟಿ ಮಾಡಲಿಕ್ಕೆ. ಅದು ಫ್ರೈಡೇ ಸ್ಯಾಟರ್ಡೇ, ಇವತ್ತು ಸಂಡೇ ಅಲ್ಲ, ಶುಕ್ರವಾರ ಒಂದು ಮೀಟಿಂಗ್ ಮಾಡಿದ್ರು. ಇವ್ರು ನಮ್ದು ಹಾಗೆಲ್ಲ ತಿಳ್ಕೊಳ್ಳಿದ್ರು ನೋಡಿ, ಮೀನ ಕೇರಳದಿಂದ ಹೋಗ್ತದೆ, ಬೇರೆ ಆಂಧ್ರದಿಂದ ಹೋಗ್ತದೆ, ಎಲ್ಲ ಕಡೆ ಹೋಗ್ತದೆ, ನಾವು ಎಲ್ಲಿಂದ ಕಂಟ್ರೋಲ್ ಮಾಡಲಿಕ್ಕಾಗ್ತದೆ. ಹಾಗಾಗಿ ಫುಡ್ ಸ್ಟ್ಯಾಂಡರ್ಡ್ಸ್ ಏನಿವೆ ಎಫ್ಡಿಎನ್ ಒಂದಿರೋದಕ್ಕೆ, ಆ ಥರದ ಸರ್ಟಿಫಿಕೇಟ್ ಎಲ್ಲ ತೊಗೊಂಡು ಒಳ್ಳೇದಲ್ಲ, ಅದಕ್ಕೆ ಅದು ಹಾನಿ ಏನದೆ ಎಫ್ ಎಸ್ ಐ ಸರ್ಟಿಫಿಕೇಟ್ ತೊಗೊಂಡು ಒಳ್ಳೇದಲ್ಲ. ಯಾಕಂದ್ರೆ ಅದರಿಂದ ಎಫ್ ಎಸ್ ಸರ್ಟಿಫಿಕೇಟಿಂದ ನಿಮ್ಮ ಮೀನಕ್ಕೂ ಒಳ್ಳೆ ಗಲಾಡ ಬರ್ಬೋದು, ಕ್ವಾಲಿಟಿ ಮೀನ ಇದೆ ಅಂತ ಹೇಳಿ. ಜನರ ಜೀವನಕ್ಕೂ ಅಪಾಯ ಇಲ್ಲ, ಆರೋಗ್ಯಕ್ಕೂ ಅಪಾಯ ಇಲ್ಲ. ನಮ್ಮ ಮೀನುಗಾರ ಒಪ್ಕೊಂಡು ನಮ್ಮ ಮೀನುಗಾರ ಮಾಡಿಸಿದ್ದ ಅದಕ್ಕೆ. ಹಾಗಾಗಿ ತಿಳ್ಕೊಳ್ಬೇಕಾದ್ರೂ ಎಲ್ಲೆಲ್ಲಿ ಫಿಶ್ ಬರ್ತದೆ ಗೋವಾ ಸರ್ಕಾರ ತಿಳ್ಕೊಳ್ಳಿ ಸಾಧ್ಯ. ನಾ ತಿಳ್ಕೊಂಡು ನಮ್ಮ ಜಿಲ್ಲೆಯಲ್ಲಿ ತಿಳ್ಕೊಳ್ಳಿ, ಅದೇ ಪ್ರಕಾರ ಇದೇ ಮೀನು ಉಂಟು. ಐಸ್ ಇದೆಯಲ್ಲ, ಐಸ್ನಲ್ಲಿ ಹಾಕಿ. ಖ್ಯಾತ ಚಲನಚಿತ್ರ ನಟ, ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಅಂಬರೀಷ್ ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ಆರ್ ವಿ ದೇಶಪಾಂಡೆ ಹಾಗೂ ಯುಟಿ ಖಾದರ್ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಆತ್ಮೀಯ ಸ್ನೇಹಿತನನ್ನ ನಾನು ಕಳೆದುಕೊಂಡಿದ್ದೇನೆ. ಅವರು ಕರ್ನಾಟಕ ಮಾತ್ರವಲ್ಲ ದೇಶ ವಿದೇಶದಲ್ಲೂ ಕೂಡ ಖ್ಯಾತರಾಗಿದ್ರು. ರಾಜ್ಕುಮಾರ್ ನಂತರ ಚಲನಚಿತ್ರ ರಂಗಕ್ಕೆ ಅವರು ಆಧಾರ ಸ್ತಂಭವಾಗಿದ್ರು. ಅವರ ನಿಧನದ ಚಿತ್ರರಂಗಕ್ಕೆ ದೊಡ್ಡ ನಷ್ಟವಾಗಿದೆ. ವಸತಿ ಸಚಿವರಾಗಿ ಅವರು ಹೆಮ್ಮೆ ಪಡುವ ಕೆಲಸ ಮಾಡಿದ್ರು. ಬಡವರು, ಜನರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದ ಸ್ನೇಹಜೀವಿಯಾಗಿದ್ದ ಅವರನ್ನ ನಾಡು ಕಳೆದುಕೊಂಡಿದೆ ಅಂತ ಆರ್ ವಿ ದೇಶಪಾಂಡೆ ತಿಳಿಸಿದ್ದಾರೆ. ಅಂಬರೀಷ್ ಸರ್ಕಾರ ಕಲಾವಿದರು ಮತ್ತು ಚಿತ್ರರಂಗದ ಕೊಂಡಿಯಾಗಿದ್ರು. ಇದೀಗ ಆ ಕೊಂಡಿ ಕಳಚಿ ಬಿದ್ದಿದೆ. ಇದರಿಂದ ಚಿತ್ರರಂಗಕ್ಕೆ, ಸರ್ಕಾರಕ್ಕೆ ಅಪಾರ ನಷ್ಟವಾಗಿದೆ. ಅವರ ಅಗಲಿಕೆ ದುಃಖ ತಂದಿದೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್ ಹೇಳಿದ್ದಾರೆ. ಅಂಬರೀಷ್ ಶ್ರೇಷ್ಠ ಕಲಾವಿದರಾಗಿ ಉತ್ತಮ ರಾಜಕಾರಣಿಯಾಗಿ ಮೆರೆದಿದ್ದಾರೆ. ಚಲನಚಿತ್ರರಂಗದ ಭೀಷ್ಮ ಆಗಿದ್ದ ಅವರು ಮಾತು ಚಿತ್ರರಂಗಕ್ಕೆ ಅಂತಿಮ ಆಗಿತ್ತು. ಚಿತ್ರರಂಗಕ್ಕೆ ಒಳ್ಳೆಯ ಹೆಸರು ತಂದಿದ್ರು. ಸಚಿವರಾಗಿ ಅದ್ಭುತ ಕಾರ್ಯ ಮಾಡಿದ್ರು. ರಾಜಕಾರಣ ಚಿತ್ರರಂಗಕ್ಕೆ ತುಂಬಾ ನಷ್ಟವಾಗಿದೆ. ಶ್ರೇಷ್ಠ ಸಾಧಕನನ್ನ ಕಳೆದುಕೊಂಡಿದ್ದೀವಿ ಅಂತ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಸಂತಾಪವನ್ನ ಸೂಚಿಸಿದ್ದಾರೆ. ಆತ್ಮೀಯ ಸ್ನೇಹಿತರು ಅಂಬರೀಷ್ ಅವರು ನಮ್ಮೆಲ್ಲರೂ ಬಿಟ್ಟು ಹೋಗಿದ್ದಾರೆ. ಚಿತ್ರರಂಗದಲ್ಲಿ ನೂರಾರು ಚಿತ್ರದಲ್ಲಿ ಕೆಲಸ ಮಾಡಿ ಕೇವಲ ಕರ್ನಾಟಕದಲ್ಲಿ ಅಲ್ಲ ಇಡೀ ದೇಶದಲ್ಲಿ ಈ ಚಿತ್ರರಂಗ ಕ್ಷೇತ್ರದಲ್ಲಿ ಜನರ ಅಭಿಮಾನ, ಪ್ರೀತಿ, ವಿಶ್ವಾಸ ಪ್ರಾಪ್ತ ಆಗಿದ್ದರು. ಡಾಕ್ಟರ್ ರಾಜ್ಕುಮಾರ್ ನಂತರ ಕರ್ನಾಟಕದ ಚಿತ್ರರಂಗಕ್ಕೆ ಅವರೊಬ್ಬ ಆಧಾರ ಸ್ತಂಭ ಆಗಿದ್ದರು. ಅವರ ನಿಧನದಿಂದ ಚಿತ್ರರಂಗಕ್ಕೆ ಬಹಳ ದೊಡ್ಡ ಹಾನಿ ಅಂತ ನಾನು ಭಾವಿಸ್ತೇನೆ. ಕೊಡುವಂಥ ಕೆಲಸ ಮಾಡಿದ್ದರು. ಕೊಡೋರ ಬಗ್ಗೆ, ಜನರ ಬಗ್ಗೆ,
ಅಪಾರವಾದ ಕಾಳಜಿ ಇತ್ತು. ಸ್ನೇಹಜೀವಿಗಳು ಮತ್ತು ಚಿತ್ರರಂಗದಲ್ಲಿ ಅವ್ರಿಗೆ ರಿಬೆಲ್ ಸ್ಟಾರ್ ಅಂತ ಮತ್ತು ರಾಜಕೀಯ ರಂಗದಲ್ಲಿ ಮಂಡ್ಯದ ಗಂಡ ಅಂತ. ಹಾಗಾಗಿ ಸಾಗರ್ ಹಾಗೆ ಸಮುದ್ರ ಹಾಗೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವ್ರಿಗೆ ಅಭಿಮಾನಿಗಳು ಮತ್ತು ಫಾಲೋವರ್ಸು. ಒಂದಿಷ್ಟು ಅಜಾತ್ ಶತ್ರು ಆಗಿದ್ರು ಎಲ್ಲ ರಾಜಕೀಯ ಪಕ್ಷಗಳು. ಚಿತ್ರರಂಗದಲ್ಲಿ ಸಹ ದೇಶದಲ್ಲಿ ವಿದೇಶದಲ್ಲಿ ಸಾಕಷ್ಟು ಸ್ನೇಹಿತರು ಅವರು ಮಾಡಿಕೊಂಡಿದ್ರು. ಹಾಗಾಗಿ ಇವತ್ತು ಅವ್ರ ನಿಧನದಿಂದ ವ್ಯಕ್ತಿಗತವಾಗಿಯೂ ಸಹ ನನಗೆ ಹಾನಿಯಾಗಿದೆ ಮತ್ತು ನಾಡಿನ ಒಬ್ಬ ಶ್ರೇಷ್ಠ ನಾಯಕರಿಗೆ ನಾವು ಇವತ್ತು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬದ ಸದಸ್ಯರಿಗೆ. ಇನ್ನು ಮಾಜಿ ಕೇಂದ್ರ ಸಚಿವ ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಜಾಫರ್ ಷರೀಫ್ ಅವರು ನಿಧನವನ್ನ ಹೊಂದಿದ್ದಾರೆ. ಕಳೆದ ಕೆಲ ದಿನಗಳಿಂದ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಹಿರಿಯ ಕಾಂಗ್ರೆಸ್ಸಿಗ ಮಾಜಿ ಕೇಂದ್ರ ರೈಲ್ವೆ ಸಚಿವರಾದ ಸಿಕೆ ಜಾಫರ್ ಷರೀಫ್ ಅವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಭಾನುವಾರ ಮಧ್ಯಾಹ್ನ ಕೊನೆಯುಸಿರೆಳೆದಿದ್ದಾರೆ. 1933 ನವೆಂಬರ್ 3ರಂದು ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಜನಿಸಿದ್ರು. ಈಗಾಗಲೇ ಅವರ ಪತ್ನಿ ನಿಧನವನ್ನ ಹೊಂದಿದ್ದಾರೆ. ಇಬ್ಬರು ಪುತ್ರರು ಕೂಡ ಇಹಲೋಕ ತ್ಯಜಿಸಿದ್ದಾರೆ. ಪಿವಿ ನರಸಿಂಹರಾವ್ ಅವರ ಸಂಪುಟದಲ್ಲಿ ರೈಲ್ವೆ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದ್ರು. 1991 1995 ಜೂನ್ವರೆಗೆ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ 6 ಬಾರಿ ಆಯ್ಕೆಯಾದ ಖ್ಯಾತಿ ಷರೀಫ್ ಅವರದ್ದು. 1977 ಮೊದಲ ಬಾರಿ ಸಂಸದರಾಗಿ ಆಯ್ಕೆಯಾದ ಅವರು 2009 ಸೋಲನಪ್ಪಿದ್ರು. ಆ ಬಳಿಕ ರಾಜಕೀಯ ರಂಗದಲ್ಲಿ ಸ್ವಲ್ಪ ಹಿನ್ನೆಲೆಗೆ ಸರಿದಿದ್ರು. ರೈಲ್ವೆ ಗೇಜ್ ಪರಿವರ್ತನೆಯಲ್ಲಿ ಮಹತ್ವದ ಬದಲಾವಣೆ ಮಾಡಿ ಬ್ರಾಡ್ ಗೇಜ್ಗಳನ್ನಾಗಿ ನಿರ್ಮಿಸಿದ ಹಿರಿಮೆ ಜಾಫರ್ ಷರೀಫ್ ಅವರದು. ಬೆಂಗಳೂರಿನಲ್ಲಿ ರೈಲ್ವೆ ಗಾಲಿ ತಯಾರಿಕಾ ಘಟಕ ನಿರ್ಮಾಣವಾಗುವಲ್ಲಿಯೂ ಅವರ ಪಾತ್ರ ಪ್ರಮುಖವಾಗಿತ್ತು. ಮಂಗಳೂರಿನಲ್ಲಿ ಗುರುನಾನಕ್ ಜಯಂತಿ ಮಂಗಳೂರಿನ ಗುರುನಾನಕ್ ಸಾಹೇಬಿನಲ್ಲಿ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಆಚರಿಸಲಾಯಿತು. ಮಂಗಳೂರು ಗುರುನಾನಕ್ ಜಯಂತಿಯನ್ನ ಮಂಗಳೂರಿನ ಗುರುದ್ವಾರ ಸಾಹಿಬಿನಲ್ಲಿ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಆಚರಿಸಲಾಯಿತು. ಗುರುನಾನಕ್ ಮೊದಲ ಸಿಖ್ ಗುರು ಆಗಿದ್ದು ಗುರುನಾನಕ್ ಅವರ ಹುಟ್ಟುಹಬ್ಬವನ್ನ ಸಿಖ್ ಸಮುದಾಯದ ಜನರು ಸಕಲ ಸಂಭ್ರಮದಿಂದ ಆಚರಿಸುತ್ತಾರೆ. ನಾನಕ್ ಹುಟ್ಟುಹಬ್ಬ ಆಚರಣೆ ಸಿಖ್ ಧರ್ಮದ ಅತ್ಯಂತ ಪವಿತ್ರ ಉತ್ಸವಗಳಲ್ಲಿ ಒಂದಾಗಿದೆ. ಮಂಗಳೂರಿನ ಬಂಗ್ರಕೂರು ಕೊಟ್ಟಾರ ಚೌಕಿಯಲ್ಲಿ ನಿರ್ಮಿಸಲಾದ ಗುರುದ್ವಾರ ಸಾಹಿಬ್ನಲ್ಲಿ ಗುರುದ್ವಾರ ಶ್ರೀ ಗುರು ಸಿಂಗ್ ಸಭಾವತಿಯಿಂದ ಆಯೋಜಿಸಲಾದಂತಹ ನಾನಕ್ ಜಯಂತಿ ಕಾರ್ಯಕ್ರಮದಲ್ಲಿ ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಟಿಎಸ್ ಸುರೇಶ್ ಅವರು ಭಾಗವಹಿಸಿದ್ರು. ಲುಧಿಯಾನದ ಮಂಜಿತ್ ಸಿಂಗ್ ಅವರ ತಂಡದಿಂದ ಗುರುಭಜನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಗುರುದ್ವಾರ ಶ್ರೀ ಗುರು ಸಿಂಗ್ ಸಭಾಧ್ಯಕ್ಷ ಮೈಪಾಲ್ ಸಿಂಗ್, ಕಾರ್ಯದರ್ಶಿಯಾದ ಇಕ್ಬಾಲ್ ಸಿಂಗ್ ಹಾಗೂ ಖಜಾಂಚಿಯಾದಂತಹ ತರ್ಲೇಜಾ ಸಲವಿಂದರ್ ಸಿಂಗ್ ಸಹಿತ ಹಲವಾರು ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮಂಗಳೂರಿನಲ್ಲಿ ಹಲವು ಸಿಖ್ ಸಮುದಾಯದ ಕುಟುಂಬಗಳು ವಾಸಿಸುತ್ತಿರುವುದರಿಂದ 2006 ಗುರುದ್ವಾರ ಶ್ರೀ ಗುರು ಸಿಂಗ್ ಸಭಾ ಸ್ಥಾಪಿಸಿ ಬಾಡಿಗೆ ಕಟ್ಟಡದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲಾಗ್ತಾ ಇತ್ತು. 2011 ಕೊಟ್ಟಾರ ಚೌಕಿಯಲ್ಲಿ ಸ್ವಂತ ಜಮೀನಿನಲ್ಲಿ ಗುರುದ್ವಾರವನ್ನು ನಿರ್ಮಿಸಲಾಯಿತು. ಇದರೊಂದಿಗೆ ಇಲ್ಲಿನ ಸಿಖ್ ಸಮುದಾಯವು ಬಹುದಿನಗಳ ಕನಸು ಈಗ ನನಸಾಗಿದೆ. ಇದಿಷ್ಟು ಈ ಹೊತ್ತಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎನ್ಎಂಸಿ ನ್ಯೂಸ್.